ಇಷ್ಟೇ. ಏಕೆಂದರೆ ಅಜಿತ್ ಅವ್ರು ಹೇಳ್ತಾರೆ ಏನಂತ, ಹೈವಾನು ದನ ಇದ್ದಂಗಿದ್ದಾನೆ ಅಂತ. ದನಗಳನ್ನ ಸಾಕಿರೋರು ಅವ್ರು ದನದ ಥರ ಇರಬಾರ್ದ? ಏನ್ರಿ ತಪ್ಪು? ಯಾವ್ದಾರ ಮನೇಲಿ ಊಟ ಮಾಡ್ತಿದ್ದಾರಾ ಅಥವಾ ಯಾವ್ದಾರು ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಿದ್ದಾರ? ದನದ ಥರ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರಿನ್ನ ಅವ್ರ ಒಳಗಡೆನೆ ಇದ್ದಾರೆ, ಆದರೆ ಇಲ್ಲಿ ಆಚೆ ಯಾರ್ಯಾರಿಗೆ ಏನೇನು ಆಗ್ತಿದೆ ನಿಮಗೆ ಗೊತ್ತಿದೆ. ಮುನಿರತ್ನ ಅವ್ರಿಗೆ ಏನಾಯಿತು, ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ, ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರ ಬಗ್ಗೆ ಏನೇನು ಎಲ್ಲಾವುದು ಏನೇನು ಆಚೆ ಬಂದಿದೆ, ಅದಕ್ಕೆ ಒಂದೊಂದು ದಿನವೂ ಎಲ್ಲಾವುದು ಆಚೆ ಬರ್ತಿದೆ. ಆ್ಯಂಡ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ, ಸ್ನೇಹಮಯಿ ಕೃಷ್ಣನ್ ಅವರು ರಿಪೋರ್ಟರ್ ಅವರು, ಅವರು ಕೆಲವೊಂದು ವಿಷಯಗಳು ಹೇಳಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು ಏನು ಅಂತ ಎಲ್ಲವೂ ಹೇಳಿದ್ದಾರೆ. ಆ್ಯಂಡ್ ದಯವಿಟ್ಟು ಅದನ್ನ ನೋಡಿಕೊಂಡು ಮಾತಾಡಿ. ಎಲ್ಲರೂ ನೋಡಿ, ಒಬ್ಬರು ಬಗ್ಗೆ ಮಾತಾಡಬೇಕಾದ್ರೆ ನಾವು ಫಸ್ಟು ಕರೆಕ್ಟಾಗಿರಬೇಕು. ನಾವೇ ಕರೆಕ್ಟಾಗಿಲ್ಲ ಅಂದರೆ ಸುಮ್ಮನೆ ಅವ್ರ ಬಗ್ಗೆ ಕೆಟ್ಟ ಕೀಳ ತೋರಿಸೋದು ಮಾಡೋದು ತಪ್ಪು. ಅದಕ್ಕೆ ಇದೆಲ್ಲ ತೋರಿಸ್ತೀರಾ ಅಂತ ಅಂದ್ಬಿಟ್ಟೇ ಅವರು ಜರ್ನಲಿಸ್ಟ್ ಕಂಡ್ರೇ ಆಗಲ್ಲ ದರ್ಶನ್ ಅವ್ರಿಗೆ, ಓನ್ಲಿ ಬಿಕಾಸ್ ಆಫ್ ದಿಸ್ ಅಷ್ಟೇ. ಥ್ಯಾಂಕ್ಸ್. ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ಅನ್ಕೋತೀನಿ, ಆದಷ್ಟು ಬೇಗ ಆಚೆ ಬರಲಿ.